Hey guys, welcome back to the channel. I'm Suthesh and you know that Tech Outbox Kannada YouTube channel. So, on the video na start madodakkinta munche estu preparations ide anta neevu 3 second alli nodidira ivaga. So, ivattu video alli navu enu maatadta idivi antandre within 2 months naan yav reethi 36000 rupees na earn maadidini anta na nimge ee ondu video alli torustaa idini. Matte investors cash management ana ond company ide. So, ee company jothe naan join aagidini. So, idrindane naanu 36000 rupees na within 2 months earn maadidini. So, actually ICM anta ee company hesaru investors cash management anta. So, ee company yav reethi work aagutte antandre actually neevu kuda ee company nalli invest maadabodu. So, investment neevu yav reethi maartira antandre 4000 inda hidu 40 lakhs tanaka neevu ee company nalli investment maadabodu. So, invest maadida amount na avaru yav reethi trade maadtare anta. So, actually avaru trade maadtare. ಸೊ ಯಾರು ಟ್ರೇಡ್ ಮಾಡ್ತಾರೆ ಅಂತಂದ್ರೆ ಒಂದು ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೆ, ಒಂದು 10-11 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಟ್ರೇಡರ್ಸ್ಗೆ. ಸೊ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ನೀವು ಹಾಕಿರೋ ಅಮೌಂಟ್ನ ಅವರು ಟ್ರೇಡ್ ಮಾಡ್ತಾರೆ ಕ್ರಿಪ್ಟೋ ಕರೆನ್ಸಿ ಮತ್ತು ಬಿಟ್ಕಾಯಿನ್ ಮೇಲೆ. ಆ್ಯಕ್ಚುಲಿ ಕ್ರಿಪ್ಟೋ ಕರೆನ್ಸಿನ ಬೈ ಮಾಡೋದು, ಸೆಲ್ ಮಾಡೋದು, ಆಮೇಲೆ ಮೈನಿಂಗ್ ಮಾಡೋದು ಇಂಡಿಯಾದಲ್ಲಿ ಇಲ್ಲಿಗಲ್ ಅಲ್ಲ. ಸೊ ಇದು ಲೀಗಲು, ನೀವು ಬೇಕಾದರೆ ಗೂಗಲ್ ಸರ್ಚ್ ಮಾಡ್ಬೋದು. ಸೊ ಈ ರೀತಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಟ್ರೇಡ್ ಮಾಡ್ತಾರೆ. ಟ್ರೇಡ್ ಮಾಡ್ಬಿಟ್ಟು ಬಂದಿದ್ದ ಅಮೌಂಟಲ್ಲಿ ಅವ್ರು ಒಂದು ಸ್ವಲ್ಪ ಪ್ರಾಫಿಟ್ ಇಟ್ಕೊಂಡು ನಿಮಗೆ ಮಿಕ್ಕಿದ ಪ್ರಾಫಿಟ್ ಕೊಡ್ತಾರೆ. ಆ್ಯಕ್ಚುಲಿ ನೀವೇನಾದರೂ ಸ್ಟಾರ್ಟಿಂಗಲ್ಲಿ 4000 ರುಪೀಸ್ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ನಿಮಗೆ 8000 ಇಲ್ಲ 8000 ಮೇಲೆ ನಿಮಗೆ ಪ್ರಾಫಿಟ್ಸ್ ಬರ್ತಾ ಹೋಗುತ್ತೆ. ಅದು 135 ಡೇಸ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ಇದು ನಿಮಗೆ ಕರೆಂಟ್ ಹೋಗಿ ಬಂತು ಅನಿಸುತ್ತೆ. ಓಕೆ, ಸೊ ಈ ಕಂಪ್ನಿನಲ್ಲಿ ನೀವು ಈ ರೀತಿ ವರ್ಕ್ ಮಾಡ್ಕೋಬಹುದು. ಸೊ ನಾನು ಈ ಕಂಪ್ನಿನಲ್ಲಿ ಫಸ್ಟ್ 4000 ಹಾಕಿದ್ದೆ. ಅದಾಗಿದ್ದಾದ್ಮೇಲೆ ನನಗೆ ಟ್ರಸ್ಟ್ ಜಾಸ್ತಿ ಆಯಿತು ಈ ಕಂಪ್ನಿ ಮೇಲೆ. ಪ್ಲಸ್ ನಾನು ಅದಕ್ಕೆ 20000 ರುಪೀಸ್ ಹಾಕ್ಬಿಟ್ಟು ಟೋಟಲ್ ನಾನು 24000 ರುಪೀಸ್ ಇನ್ವೆಸ್ಟ್ ಮಾಡಿದ್ದೀನಿ. ಸೊ 24000 ರುಪೀಸ್ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಡೈಲಿ 1-1% ಇಂದ 2% ತನಕ ಸೆಂಟ್ರಲ್ ನಿಮಗೆ ಬರ್ತಾ ಹೋಗುತ್ತೆ. ಅಪ್ರಾಕ್ಸಿಮೇಟ್ ಆಗಿ ನನಗೆ ಡೈಲಿ 300+ ನನಗೆ ಬರ್ತಾ ಇದೆ ಈಗಲೂ ಅಷ್ಟೇ. ಸೊ ನಾನು ಯಾವ ರೀತಿ 36000 ರನ್ ಮಾಡಿದ್ದೀನಿ ಅಂತಂದರೆ ಆ್ಯಕ್ಚುಲಿ ನಾನು ಬೇರೆ ಟ್ರೇಡರ್ಸ್ನ ನಾನು ಹುಡುಕಿದ್ದೀನಿ. ಸೊ ಈ ಕಂಪ್ನಿಯಲ್ಲಿ ಇನ್ವೆಸ್ಟರ್ಸ್ನ ನಾನು ಹುಡುಕಿದ್ದೀನಿ. ಸೊ ಇನ್ವೆಸ್ಟರ್ಸ್ ಅಂತಂದರೆ ಸೊ ಅವರು ರಿಸ್ಕ್ನ ತೊಗೊಳೋದಕ್ಕೆ ಅವರು ರೆಡಿ ಇರ್ತಾರೆ. ಸೊ ಆ್ಯಕ್ಚುಲಿ ಇನ್ವೆಸ್ಟಿಂಗ್ ಅಂತಂದರೆ ರಿಸ್ಕ್ ತೊಗೊಳೋದಂತ ಅಲ್ವಾ. ಸೊ ಅದಕ್ಕೆ ನೀವು ಏನಾದರೂ ರಿಸ್ಕ್ ತೊಗೊಳೋದಕ್ಕೆ ಓಕೆ ಅಂತ. ಓಹ್, ಕರೆಂಟ್ ಹೋಯ್ತಾ, ಕರೆಂಟ್ ಬಂದಿದ್ದು ಅನ್ನೋದು ತಿರುಗಿ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಲಾಸ್ಟ್ ವೀಡಿಯೋ ಆಗಿ ಒಂದು 1.5 hour ತನಕ ಕರೆಂಟ್ ಇರಲಿಲ್ಲ. ಅದಾಗಿದ್ದಾದ್ಮೇಲೆ ಮಾಡ್ತಿರೋಂಥ ವೀಡಿಯೋದು. ಸೊ ನಾನು ಏನು ಹೇಳ್ತಾ ಇದ್ದೆ ಮರ್ತೋಗಿದೆ ನನಗೆ. ಟ್ರೇಡರ್ ಅದೇ ಟ್ರೇಡಿಂಗ್ ಮಾಡ್ತಾರೆ ನೀವು ಹಾಕಿರುವಂಥ ಅಮೌಂಟ್ನ. ಸೊ ಮಾಡಿದಾದ್ಮೇಲೆ ನಿಮಗೆ ಒಂದು ಹತ್ತಿರ 190% ನಿಮಗೆ ವಾಪಸ್ ಬರುತ್ತೆ 135 days. ಸೊ 135 days ಆಗಿದಾದ್ಮೇಲೆ ನೀವು ಮತ್ತೆ ಇನ್ವೆಸ್ಟ್ ಮಾಡ್ಬೋದು, ಆರ್ ನೀವು ಅಲ್ಲಿಗೆ ಸ್ಟಾಪ್ ಮಾಡೋದಿದ್ರು ನೀವು ಮಾಡ್ಬೋದು. ಈ ಕಂಪ್ನಿ ಮೇಲೆ ಡೀಟೇಲ್ಡ್ ವೀಡಿಯೋ ಅಂತಂದರೆ ಯಾವ ರೀತಿ ಪ್ಲ್ಯಾನ್ಸ್ ನಿಮಗೆ ಸಿಗುತ್ತೆ, ಸೊ ನೀವು ಯಾವ ರೀತಿ ಇನ್ವೆಸ್ಟ್ ಮಾಡೋದು ಅಂತ ಎಲ್ಲ ನಾನು ವೀಡಿಯೋ ಮಾಡಿದ್ದೀನಿ. ಆ ವೀಡಿಯೋನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ನೀವು ಚೆಕ್ಔಟ್ ಮಾಡಿ. ಮತ್ತು ನೀವೇನಾದರೂ ಈ ಕಂಪ್ನಿಗೆ ಜಾಯ್ನ್ ಆಗಬೇಕು ಅಂತಂದರೆ ವಾಟ್ಸಪ್ ನಂಬರ್ ಇರುತ್ತೆ ಕೆಳಗಡೆ. ಸೊ ಆ ನಂಬರ್ಗೆ ಜಸ್ಟ್ ICM ಅಂತ ನೀವು ಮೆಸೇಜ್ ಮಾಡಿ, ನಾನು ನಿಮಗೆ ಬೇಕಾದಂಥ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಸೊ ಈಗ ನಾನು ಕಂಪ್ಯೂಟರ್ ಸ್ಕ್ರೀನಿಗೆ ಕರ್ಕೊಂಡು ಹೋಗ್ತೀನಿ, ನಾನು ಯಾವ ರೀತಿ ಅರ್ನ್ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ಆ್ಯಕ್ಚುಲಿ ಯಾವ ರೀತಿ ಮಾಡಿದೆ ಅಂತ ನಿಮ್ಗೆ ಫಸ್ಟ್ ಕ್ಲಿಯರ್ ಕಟ್ ಹೇಳ್ಬಿಡ್ತೀನಿ ನೋಡಿ. ಸೊ ಈ ಕಂಪ್ನಿನಲ್ಲಿ ಟ್ರೇಡರ್ಸ್ನ ನಾನು ಇನ್ಸ್ಟಾಗ್ರಾಮ್ ಆ್ಯಡ್ಸ್ ಮೂಲಕ ನಾನು ಫೈಂಡ್ ಮಾಡಿದೆ. ಸೊ ಅವ್ರ ಕೆಲವು ನಾನು ಬಿಸ್ನೆಸ್ ಮಾಡಿಸಿದೆ. ಸೊ ನನ್ನ ಕೆಳಗಡೆ ಟೋಟಲ್ ಬಿಸ್ನೆಸ್ 7 lakh ಆಗಿದೆ. ಸೊ ನನಗೆ ಅಲ್ಲಿಗೆ ಕಮಿಷನ್ ಅಂತ ಹೇಳ್ಬಿಟ್ಟು 36000 rupees ಬಂದಿದೆ. ಸೊ ನಾನು ಇನ್ವೆಸ್ಟ್ ಮಾಡಿರೋ 24000 ರಿಟರ್ನ್ಸ್ ಅದು ಸಪ್ರೇಟಾಗಿ ಬರ್ತಾ ಇದೆ. ಪ್ಲಸ್ ನಾನು ಎಕ್ಸ್ಟ್ರಾ ಅರ್ನಿಂಗ್ ಮಾಡ್ಕೊಂಡಿರೋದು 36000 rupees, ಅದು ವಿತಿನ್ 2 months. ನಾನು ನಿಮಗೆ ಈಗ ಕಂಪ್ಯೂಟರ್ ಸ್ಕ್ರೀನ್ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ತೋರಿಸ್ತೀನಿ. ಸೊ ಗೈಸ್, ನಾನು ಇವಾಗ ನನ್ನ ICM ಡ್ಯಾಶ್ಬೋರ್ಡಲ್ಲಿ ಇದ್ದೀನಿ. ನನ್ನ ಅಕೌಂಟ್ಗೆ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ನೀವು ನೋಡ್ತಾ ಇರ್ಬೋದು ನನ್ನ ಟೋಟಲ್ ಲೆಫ್ಟ್ ಬಿಸ್ನೆಸ್ ನೋಡ್ತಾ ಇರ್ಬೋದು 5,46,000 rupees ಇದೆ. ಮತ್ತು ಟೋಟಲ್ ರೈಟ್ ಬಿಸ್ನೆಸ್ ನಂದು 2,22,000 rupees ಇದೆ. ಸೊ ಇಷ್ಟು ಬಿಸ್ನೆಸ್ ಮಾಡಿರೋದಕ್ಕೆ ನನಗೆ ಬಂದಿರೋ ಅಮೌಂಟು ನೀವು ನೋಡ್ತಾ ಇರ್ಬೋದು. ಟೋಟಲ್ ಅರ್ನಿಂಗ್ಸಲ್ಲಿ 36,046 rupees ಇದೆ ನೋಡ್ತಾ ಇರ್ಬೋದು. ಮತ್ತು ನನ್ನ ಅವೈಲೇಬಲ್ ಬ್ಯಾಲೆನ್ಸ್ ನನಗೆ ಈ ಮಂಗಳವಾರ ಬರೋದು 4,625 rupees. ಇದು ಇನ್ನೂ ಜಾಸ್ತಿ ಆಗುತ್ತೆ. ಈ ವೀಕಲ್ಲಿ ಇನ್ನೂ 3-4 days ಇನ್ನೂ ಬ್ಯಾಲೆನ್ಸ್ ಇದೆ. ಸೊ ಇದು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಸದ್ಯಕ್ಕೆ ಈಗ 4,625 rupees ಇದೆ. ಸೊ ನೀವು ನೋಡ್ತಾ ಇರ್ಬೋದು ನಾನು ಜಾಯಿನ್ ಆಗಿರುವಂಥ ಡೇಟು 26th September 2020. ಇನ್ನು 2 months ಕೂಡ ಆಗಿಲ್ಲ. ಪ್ಲಸ್ ಇನ್ವೆಸ್ಟ್ಮೆಂಟ್ ನೋಡ್ತಾ ಇರ್ಬೋದು ನಂದು 24,000 rupees ಇನ್ವೆಸ್ಟ್ಮೆಂಟ್ ಆಗಿದೆ. ಮತ್ತು ನನ್ನ ಬ್ಯಾಲೆನ್ಸ್ ಕೂಡ ಇಲ್ಲಿ ತೋರಿಸ್ತಾ ಇದೆ ನಿಮಗೆ. ಸೊ ನನಗೆ ಟೋಟಲ್ ಇವಾಗ ಟ್ರಾನ್ಸಾಕ್ಷನಲ್ಲಿ ನನ್ನ ಬ್ಯಾಂಕಿಗೆ ಬಂದಿರುವಂಥ ಅಮೌಂಟ್ ಎಷ್ಟಿದೆ ಅಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು 5,303 ಅಮೌಂಟ್ ಇಲ್ಲಿ ತೋರಿಸ್ತಾ ಇದೆ. ಮತ್ತು 4,000 ಇಲ್ಲಿ ತೋರಿಸ್ತಾ ಇದೆ. ಮೇಜರ್ ಅಮೌಂಟ್ ನನಗೆ ಬಂದಿರೋದು ಥರ್ಡ್ ವೀಕಲ್ಲಿ. ಸೊ 14,879 rupees ಇದೆ. ಸೊ ಇದನ್ನು ನಾನು ಬ್ಯಾಂಕಲ್ಲಿ ತೋರಿಸ್ಬಿಡ್ತೀನಿ ನನಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು 27th ನನಗೆ ಬಂದಿರೋದು 14,879 ಇಲ್ಲಿದೆ. ಸೊ ನಾನು ಇಲ್ಲಿ ತೋರಿಸ್ಬಿಡ್ತೀನಿ 14,879 rupees ನನಗೆ ನನ್ನ ಕೋಟಕ್ ಬ್ಯಾಂಕ್ ಇದು. ಸೊ ನಾನು ಕೋಟಕ್ ಬ್ಯಾಂಕಿಗೆ ಲಾಗಿನ್ ಆಗಿರೋದು. ಮತ್ತು ರಿಪೋರ್ಟ್ಸ್ ಕೂಡ ನಾನು ನಿಮಗೆ ತೋರಿಸ್ತೀನಿ. ಇನ್ನೊಂದು 5,303 rupees ಇದೆಯಲ್ಲ. ಸೊ ಇದು ಲಾಸ್ಟ್ ವೀಕ್ ಬಂದಿದ್ದು. ಸೊ ಇದನ್ನು ನಾನು ಇಲ್ಲಿ ಓಪನ್ ಮಾಡಿಟ್ಟಿದ್ದೀನಿ ನೋಡಿ. ಇದು ರಿಪೋರ್ಟ್ಸ್ನ ಡೌನ್ಲೋಡ್ ಮಾಡಿರೋದು NEFT CMS ICM ಕ್ಲಬ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆಯಲ್ಲ. ಸೊ ಅದರಿಂದ ಬಂದಿರುವಂಥ ಪೇಮೆಂಟ್ ನನಗೆ CR
ಅಂದರೆ ಕ್ರೆಡಿಟ್ 5,303 rupees ನನಗೆ ಬಂದಿದೆ. ಸೊ ನೀವು ಈ ರೀತಿ ಅರ್ನ್ ಮಾಡಬೇಕು ಅಂತಂದರೆ ನೀವು ಹಾರ್ಡ್ ವರ್ಕ್ ಮಾಡಬಾರ್ದು, ಸ್ಮಾರ್ಟ್ ವರ್ಕ್ ಮಾಡಬೇಕು. ಸ್ಮಾರ್ಟ್ ವರ್ಕ್ ಮಾಡಿದ್ರೆ ನಿಮಗೆ ಈ ರೀತಿ ಕಮಿಷನ್ಸ್ ಬರುತ್ತೆ. ಸೊ ನೀವೇನಾದರೂ ಇನ್ವೆಸ್ಟ್ ಮಾಡಕ್ಕೆ ರೆಡಿ ಇದ್ದೀರಾ ಅಂತಂದರೆ ಕೆಳಗಡೆ ವಾಟ್ಸಪ್ ನಂಬರ್ ಇರುತ್ತೆ, ಜಸ್ಟ್ ICM ಅಂತ ಮೆಸೇಜ್ ಮಾಡಿ. ಮತ್ತು ಅದಕ್ಕಿಂತ ಮುಂಚೆ ನಾನು ನಿಮಗೆ ಇದ್ರದ್ದು ಪ್ಲ್ಯಾನ್ ಡೀಟೇಲ್ಸು, ಕಂಪ್ನಿ ಬಗ್ಗೆ ಏನು ಯಾರೈತಿ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ವೀಡಿಯೋ ಮಾಡಿದ್ದೀನಿ. ಸೊ ಅದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಗೈಸ್, ಈ ರೀತಿ ನಾನು ವಿದಿನ್ 2 months 36,000 rupees ಅರ್ನ್ ಮಾಡ್ಕೊಂಡಿದ್ದೀನಿ. ಸೊ ಆಕ್ಚುಲಿ ಎಷ್ಟೊಂದು ಜನ ಯೂಟ್ಯೂಬರ್ಸ್ ಇದೆ ಈ ರೀತಿ ಅರ್ನ್ ಮಾಡ್ತಾ ಇರ್ತಾರೆ, ಆಕ್ಚುಲಿ ಯಾರು ಹೇಳಲ್ಲ ನಿಮಗೆ ಆಯ್ತಾ. ಸೊ ಎಷ್ಟೊಂದು ಜನ ನಿಮಗೆ ತೋರಿಸೋದಿಲ್ಲ ಅವ್ರ ಬಗ್ಗೆ, ಅವ್ರ ಅರ್ನಿಂಗ್ಸ್ನ ಹೇಳೋದಿಲ್ಲ. ಸೊ ನಾನು ಏನಕ್ಕೆ ಈ ವಿಡಿಯೋನ ನಿಮಗೆ ಮಾಡಿ ನಾನು ಇಷ್ಟು ಅರ್ನ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅಂತಂದರೆ ಎಷ್ಟೊಂದು ಜನಕ್ಕೆ ಮೋಟಿವೇಶನ್ ಸಿಗಲಿ. ಸೊ ನೀವು ಕೂಡ ಬನ್ನಿ, ನೀವು ಕೂಡ ಇನ್ವೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಮೋಟಿವೇಶನ್ ಸಿಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇನ್ವೆಸ್ಟಿಂಗಲ್ಲಿ ನಿಮಗೆ ರಿಸ್ಕ್ ಇದ್ದೇ ಇರುತ್ತೆ. ಸೊ ನಿಮ್ಮ ರಿಸ್ಕ್ಲೇ ನೀವು ಬರಬೇಕು. ಸೊ ನಾನು ನನ್ನ ರಿಸ್ಕಲ್ಲಿ ನಾನು ಹಾಕಿರೋದು. ಸೊ ನೀವೇನಾದರೂ ಜಾಯ್ನ್ ಆಗಬೇಕು ಅಂತಂದರೆ ವಾಟ್ಸಪ್ ನಂಬರ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಜಸ್ಟ್ ICM ಅಂತ ನೀವು ಮೆಸೇಜ್ ಮಾಡಿದ ಹಂಗೆ. ಅದಕ್ಕಿಂತ ಮುಂಚೆ ನಾನು ಡೆಡಿಕೇಟೆಡ್ ವೀಡಿಯೋ ಮಾಡಿದ್ದೀನಿ ಕಂಪ್ನಿ ಬಗ್ಗೆ, ಅದನ್ನು ನೀವು ಫುಲ್ ನೋಡ್ಬಿಟ್ಟು ಸೊ ಆಮೇಲೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನೀವು ಕೂಡ ಜಾಯ್ನ್ ಆಗ್ಬೋದು. ಸೊ ಇವತ್ತಿಗೆ ಈ ವಿಡಿಯೋ ಮುಗಿಯುತ್ತೆ. ಸೊ ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ಒನ್. ಬಾಯ್ ಬಾಯ್.